ದಲ್ಲಿ ಏಳನೇ ವೇತನ ಆಯೋಗದ ವರದಿಯ ಒಂದು ಮಾಹಿತಿ ಇದೆ. ಯಾರೆಲ್ಲ ಈ ಒಂದು ವರದಿಯ ಸಂಬಂಧಿಸಿದಂತೆ ಮಾಹಿತಿಯನ್ನು ಪಡಬೇಕು ಒಂದು ಪಡ್ಕೊಳ್ಬೇಕು ಅವರೆಲ್ಲ ಈ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀವಿ. ಈ ಒಂದು ವರದಿಯ ಏನೆಲ್ಲ ಅಪ್ಡೇಟ್ಸ್ ಗಳಿದಾವೆ 19/11/2022 13/12/2022 ಅಂದ್ರೆ ಸರಿಸುಮಾರು ಒಂದು ತಿಂಗಳವರೆಗೆ ಏನೆಲ್ಲ ಅಪ್ಡೇಟ್ಸ್ ಆಗಿದ್ದಾವೆ, ಏನೆಲ್ಲ ಈ ಒಂದು ವೇತನ ಆಯೋಗ ಸಮಿತಿಯಲ್ಲಿ ಬದಲಾವಣೆಗಳಾಗಿದ್ದಾವೆ ಮತ್ತು ಕರ್ನಾಟಕ ರಾಜ್ಯದ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರು ಹಾಗೂ ಯಾರೆಲ್ಲ ಪಿಂಚಣಿದಾರರಿದ್ದಾರೆ ಅವರಿಗೆಲ್ಲ ಯಾವ ರೀತಿಯಾಗಿ ಒಂದು ವೇತನ ಆಯೋಗದಿಂದ ಒಂದು ಅವರಿಗೆ ವೇತನದ ಒಂದು ಯಾವ ರೀತಿಯಾಗಿ ಒಂದು ಲಾಭ ಪಡೆಯಲಿದ್ದಾರೆ ಎಂಬುದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಇದೆ. ಆ ಒಂದು ಮಾಹಿತಿ ತಿಳಿದುಕೊಳ್ಳೋಣ. ಮತ್ತು ಯಾವಾಗ ಮಧ್ಯಂತರ ವರದಿ ಯಾವಾಗ ನೀಡ್ತಾರೆ, ತದನಂತರವಾಗಿ ಈ ಒಂದು ಮುಂದಿನ 2023 ಫೆಬ್ರವರಿಯಲ್ಲಿ ಬಜೆಟ್ನಲ್ಲಿ ಯಾವ ರೀತಿಯಾಗಿ ಹಣ ಕಾಯ್ದಿರಿಸಲಿದ್ದಾರೆ ಮತ್ತು ಏಪ್ರಿಲ್ ಅಥವಾ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಯಾವ ರೀತಿಯಾಗಿ ಒಂದು ಯಾವ ರೀತಿಯಾದಂತಹ ಫಿಟ್ಮೆಂಟ್ ಫ್ಯಾಕ್ಟರ್ ಒಂದು ಅಡಿಯಲ್ಲಿ ಒಂದು ಸಂಬಳ ಪಡೆಯಲಿದ್ದಾರೆ ಎಂಬುದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈ ಒಂದು ವಿಡಿಯೋದಲ್ಲಿ ಪಡೆಯೋಣ. ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಾಗೂ ಎಲ್ಲರೊಂದಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರವಾಗಿ ಚಾನಲ್ಗೆ ಸಪೋರ್ಟ್ ಮಾಡಿ. ಇಲ್ಲಿ ಆಲ್ ರೈಟ್ ನೋಡೋಣ, ಬನ್ನಿ. ಇಲ್ಲಿ ಏಳನೇ ವೇತನ ಆಯೋಗದ ವರದಿ ಅತ್ತ ಲಕ್ಷ ಲಕ್ಷ ನೌಕರರ ಒಂದು ಚಿತ್ತವಿದೆ. ಯಾವ ರೀತಿಯಾಗಿ ಚಿತ್ತವಿದೆ ಅಂತ ನೋಡೋಣ. ಮತ್ತು ಅದರಲ್ಲಿ ಯಾವ ರೀತಿಯಾಗಿ ಚುರುಕುಗೊಂಡಿವೆ ವೇತನ ಆಯೋಗದ ಕಾರ್ಯ ಚಟುವಟಿಕೆಗಳು ಎಂಬುದರ ಬಗ್ಗೆನೂ ಸಹ ಇಲ್ಲಿ ನೋಡೋಣ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಪಿಂಚಣಿದಾರರಾಗಿರ್ಬೋದು, ತದನಂತರ ನಿಗಮ ಮಂಡಳಿ ಪ್ರಾಧಿಕಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಪ್ರಸ್ತುತವಾಗಿ ಕೆಲಸ ನಿರ್ವಹಿಸುವ ಸರ್ಕಾರಿ ನೌಕರರಾಗಿರ್ಬೋದು, ತದನಂತರ ವಾರ್ಷಿಕವಾಗಿ ಎಷ್ಟು ವೆಚ್ಚ ಆಗಲಿದೆ ಅದರ ಬಗ್ಗೆ ಒಂದು ಸಂಪೂರ್ಣವಾದ ಡೀಟೇಲ್ಸ್ ಅನ್ನು ಈ ಒಂದು ವಿಡಿಯೋದ ಮುಖಾಂತರ ಅಪ್ ಟು ಡೇಟ್ ಒಂದು ಇಲ್ಲಿ ನೋಡ್ತಾ ಇದ್ರೆ ಈ ಕ್ಷಣದ ಮಹತ್ವದ ಅಪ್ಡೇಟ್ ಅನ್ನು ಈ ಒಂದು ನ್ಯೂಸ್ ಅನ್ನು ನಾವು ನೋಡೋಣ. ಈ ಒಂದು ಸೆವೆಂತ್ ಪೇ ಕಮಿಷನ್ ಯಾವ ರೀತಿಯಾದಂತಹ ಒಂದು ಇಲ್ಲಿ ನೋಡ್ತಾ ಇದ್ದೀರಾ, ಸೆವೆಂತ್ ಪೇ ಕಮಿಷನ್ ಲೇಟೆಸ್ಟ್ ಆದಂತಹ ಇವತ್ತಿನ ಹೊಸ ನ್ಯೂಸ್ ಅನ್ನು ನೋಡೋಣ. ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿ. ಇಲ್ಲಿ ನೋಡೋಣ ಬನ್ನಿ, ಸಮಸ್ತ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಕುರಿತಂತೆ ವಿಚಾರ ಕುರಿತಂತೆ ಈಗಾಗಲೇ ಏಳನೇ ವೇತನ ಆಯೋಗದ ಸಮಿತಿ ರಚನೆ ಮಾಡಲಾಗಿದೆ. ನಿಮ್ಗೆಲ್ಲ ಗೊತ್ತಿದೆ 19/11/2022 ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಏಳನೇ ವೇತನ ಆಯೋಗದ ಸಿಹಿ ಸುದ್ದಿಯನ್ನು ಸರ್ಕಾರಿ ನೌಕರರಿಗೆ ನೀಡಿರ್ತಾರೆ, ಸಮಸ್ತ ಸರ್ಕಾರಿ ನೌಕರರಿಗೆ. ತದನಂತರ ಅದರ ಬೆನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ನಿವೃತ್ತ ಐಎಎಸ್ ಅಧಿಕಾರಿಯಾಗಿರುವಂತ ರಿಟೈರ್ಡ್ ಐಎಎಸ್ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ಸುಧಾಕರ್ ರಾವ್ ಅವರಿಗೆ ನೇತೃತ್ವದಲ್ಲಿ ಅವರಿಗೆ ಈ ಒಂದು ಏಳನೇ ವೇತನ ಆಯೋಗದ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಮತ್ತು ಇಬ್ಬರು ಸದಸ್ಯರು ಒಬ್ಬರು ಸೆಕ್ರೆಟರಿಯನ್ನು ನೇಮಕ ಮಾಡಲಾಯಿತು. ತದನಂತರ ಇತ್ತೀಚೆಗಷ್ಟೇ ಕಚೇರಿಯನ್ನು ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಏಳನೇ ವೇತನ ಆಯೋಗಕ್ಕೆ ಹೊಸದಾಗಿ ಕಚೇರಿಯನ್ನು ಸಹ ಒಂದು ನೀಡಿ ಅವರ ಸಿಬ್ಬಂದಿಗಳನ್ನು ಸಹ ನೇಮಕ ಮಾಡಲಾಗಿದೆ. 44 ತಾತ್ಕಾಲಿಕ ಹುದ್ದೆಗಳ ಒಂದು ಆಯ್ಕೆ ಮಾಡಿ ಈ ಒಂದು ಏಳನೇ ವೇತನ ಆಯೋಗ ಒಂದು ಚುರುಕಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡಲಾಗುವ ಸಲುವಾಗಿ ಅಧ್ಯಕ್ಷರು ಸದಸ್ಯರು ವರದಿ ಸಿದ್ಧತೆ ಕುರಿತಂತೆ ಅವರಿಗೆ ಚುರುಕಾಗಿ ಒಂದು ಮಧ್ಯಂತರ ವರದಿ ತರುವ ನಿಟ್ಟಿನಲ್ಲಿ ಅವರಿಗೆ ಸಹಾಯವಾಗಲು 22 ಜನ ಅಧಿಕಾರಿ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ ತಾನೇ ಆದೇಶವನ್ನು ಹೊರಡಿಸಿದೆ. ಮತ್ತು ಇದರಿಂದಾಗಿ ಯಾವ ರೀತಿಯಾಗಿ ಯಾಕೆ ಈ ರೀತಿಯಾಗಿ ಸ್ಪೀಡ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ, ಮುಂದಿನ 2023 ಅಂದ್ರೆ ಸಾಲು ಸಾಲು ಚುನಾವಣೆಗಳು, ಆ ಒಂದು ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಮಿತಿಯು ತನ್ನ ಕಾರ್ಯಚಟುವಟಿಕೆಗಳನ್ನು ಒಂದು ತೀವ್ರಗತಿಯಲ್ಲಿ ಅತ್ಯಂತ ಸ್ಪೀಡ್ ಆಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ದು ಯಾವ ರೀತಿಯಾಗಿ ಚುರುಕುಗೊಂಡಿವೆ ಎಂಬುದರೂ ಸಹ ನೀವೆಲ್ಲ ನೋಡಬಹುದು. ಇಲ್ಲಿ 22 ಜನ ಸಮಿತಿಯಲ್ಲಿ ಒಂದು ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ಅವರ ನೇಮಕವನ್ನು ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ತದನಂತರ ಆ ಬೆನ್ನೆಲೆಯಲ್ಲಿ ಕಚೇರಿಯನ್ನು ಸಹ ಆರಂಭ ಮಾಡಲಾಗಿದೆ ಬೆಂಗಳೂರಿನಲ್ಲಿ. ತದನಂತರ ಇದರಿಂದಾಗಿ ಎಲ್ಲ ಒಂದು ಕೆಲಸ ಕಾರ್ಯಗಳು ಭರದಿಂದ ಸಾಗ್ತಾ ಇದ್ದಾವೆ. ಮತ್ತು ಪ್ರಮುಖ ಇಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಮೊನ್ನೆ ತಾನೇ ಸಭೆ ಮಾಡಿದ್ರು. ತದನಂತರ ಕರ್ನಾಟಕದಲ್ಲಿ ವಿವಿಧ ಇಲಾಖೆಯ ಮುಖ್ಯಸ್ಥರೊಂದಿಗೆ ಹಿರಿಯ ಅಧಿಕಾರಿಗಳೊಂದಿಗೆ ಆರ್ಥಿಕ ಇಲಾಖೆಯೊಂದಿಗೆ ಈ ಒಂದು ಏಳನೇ ವೇತನ ಆಯೋಗ ಇಲ್ಲಿ ಕೆಲವೊಂದಷ್ಟು ಸಭೆ ಸಮಿತಿಗಳು ಮಾಡ್ತು. ಯಾಕಂದ್ರೆ
ಪ್ರಾಥಮಿಕವಾದ ಎಲ್ಲ ಒಂದು ಇಲಾಖೆಗಳಲ್ಲಿ ಎಷ್ಟೆಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈಗ ಪಡೆದುಕೊಂಡಿದ್ದಾರೆ ಈ ಒಂದು 7ನೇ ವೇತನ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳು. ಈ ಒಂದು ವಿಚಾರವನ್ನು ಇನ್ನು ಪ್ರಮುಖವಾಗಿ ಸದ್ಯ 22 ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದು, ಹೀಗಾಗಿ ಈ ಕಚೇರಿ ಕೂಡ ನಿಗದಿಪಡಿಸಲಾಗಿದೆ. ಈ ಅಧಿಕೃತವಾದ ಕಚೇರಿಯಲ್ಲಿ 7ನೇ ವೇತನ ಆಯೋಗದ ಅಧಿಕೃತವಾದ ಕಚೇರಿಯಲ್ಲಿ ಈಗ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇದರಿಂದಾಗಿ ಮುಂದಿನ ಬರುವ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿ ತಾಲೂಕು ಪಂಚಾಯಿತಿ ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಚುನಾವಣೆ ಆಗಿರ್ಬೋದು, ವಿವಿಧ ರೀತಿಯ ಈ ಒಂದು BBMP ಚುನಾವಣೆ ಆಗಿರ್ಬೋದು, ಒಂದು ತೀವ್ರ ಈ ಒಂದು ಚುನಾವಣೆಗಳು ಬರೋದ್ರಿಂದಾಗಿ ಚುನಾವಣಾ ನೀತಿ ಸಂಹಿತೆ ಜಾರಿಯ ಒಂದು ಆಗುವ ಒಂದು ಬಹಳಷ್ಟು ಸಾಧ್ಯತೆಗಳು ಇರೋದ್ರಿಂದ ತೀವ್ರಗೊಳಿಸಿದ್ದಾರೆ ಈ ಒಂದು ಕೆಲಸ ಕಾರ್ಯಗಳು ಎಂಬುದು ನೀವೆಲ್ಲ ನೋಡಿದ್ದೀರಾ. ಇದರೊಂದಿಗೆ ಇನ್ನು ವರದಿ ಸಿದ್ಧ ಮಾಡಲಿದ್ದು, ಆಯೋಗದ ವರದಿ ಅಂತ ರಾಜ್ಯದ ಲಕ್ಷ ಲಕ್ಷ ದೊಡ್ಡ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ಯಾವ ರೀತಿ ಅಂತ ನಿರೀಕ್ಷೆಗಳಿದಾವೆ ಎಂಬುದ್ರ ಬಗ್ಗೆ ಇಲ್ಲಿ ನೋಡಬೇಕು. ಪ್ರಮುಖವಾಗಿ ಈ ಒಂದು ವೇತನ ಆಯೋಗ ಯಾರ ಒಂದು ವೇತನ ಆಯೋಗ ಒಂದು ವೇತನ ಹೆಚ್ಚಳ ವೇತನ ಮತ್ತು ಭತ್ತೆಗಳ ಹೆಚ್ಚಳ ಮಾಡಲಿದೆ ಎಂಬುದರ ಬಗ್ಗೆ ಇಲ್ಲಿ ನೋಡಿ. 7ನೇ ವೇತನ ಆಯೋಗ ರಾಜ್ಯದ ಸರ್ಕಾರಿ ನೌಕರರು, ತದನಂತರ ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ತದನಂತರ ಸ್ಥಳೀಯ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳ ಬೋಧಕೇತರ ಸಿಬ್ಬಂದಿಯ ವೇತನ ಕುರಿತು ಪರಿಶೀಲನೆ ನಡೆಸಲಿದ್ದು, ಇಲ್ಲಿ ಯಾವ ರೀತಿಯಾಗಿ ಸರ್ಕಾರಿ ನೌಕರರು, ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಸ್ಥಳೀಯ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯ ಕಾಲೇಜುಗಳ ಬೋಧಕೇತರ ಸಿಬ್ಬಂದಿಗಳ ಈ ಒಂದು ಸಿಬ್ಬಂದಿಗಳ ವೇತನ ಕುರಿತು ಪರಿಶೀಲನೆ ಮಾಡ್ತಾ ಇದೆ ಮತ್ತು ಮಾಹಿತಿ ಸಮಿತಿ ಅಂತಿಮಗೊಳಿಸಲಿದೆ ಇನ್ನೇನು ಒಂದು ತಿಂಗಳ ಒಳಗಾಗಿ. ಈ ವಿಚಾರಗಳನ್ನು ಅಂಶಗಳನ್ನು ವರದಿಯಲ್ಲಿ ಉಲ್ಲೇಖ ಸೇರಿಸಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ತದನಂತರ ಇದರೊಂದಿಗೆ ಯಾರೆಲ್ಲ ಸಂಬಳ ಹೆಚ್ಚಳವಾಗಲಿದೆ, ಏನೆಲ್ಲ ಎಷ್ಟೆಲ್ಲ ಸಂಬಳ ಹೆಚ್ಚಳವಾಗಲಿದೆ, ಯಾರಿಗೆಲ್ಲ ಅನ್ವಯವಾಗುತ್ತೆ ಎಂಬುದರ ಬಗ್ಗೆ ನೋಡಬೇಕಾದ್ರೆ ಇಲ್ಲಿ ಸುಮಾರು 5.20 ಅಂದ್ರೆ ಸರಿಸುಮಾರು 5.5 ಲಕ್ಷದಷ್ಟು ಸರ್ಕಾರಿ ನೌಕರರು, ತದನಂತರ ನಿಗಮ ಮಂಡಳಿ ಪ್ರಾಧಿಕಾರದಲ್ಲಿ ಕರ್ತವ್ಯ ನಿರ್ವಹಿಸಿದ್ರು 3 ಲಕ್ಷ ಸರ್ಕಾರಿ ನೌಕರರು, ತದನಂತರ 4 ಲಕ್ಷ ನಿವೃತ್ತ ನೌಕರರು. ಮೂರು ರೀತಿಯಾದಂತ ಸರ್ಕಾರಿ ನೌಕರರು ಇಲ್ಲಿ ನಿಗಮ ಮಂಡಳಿ ಪ್ರಾಧಿಕಾರದಲ್ಲಿ 3 ಲಕ್ಷ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿ ಪಡೆಯುವವರು 4 ಲಕ್ಷ. ಸರಿಸುಮಾರು 5.20 ಲಕ್ಷದಷ್ಟು ಅಂದ್ರೆ 5.5 ಲಕ್ಷದಷ್ಟು ಇಲ್ಲಿ ಸರ್ಕಾರಿ ನೌಕರರು ಈ ಒಂದು ವೇತನ ಆಯೋಗದ ಹೆಚ್ಚಳದಿಂದ ಲಾಭ ಪಡೆಯಲಿದ್ದಾರೆ ಎಂಬುದರ ಬಗ್ಗೆ. ಇನ್ನೊಂದಿಲ್ಲಿ ಪ್ರಮುಖವಾದ ಅಂಶ ಏನಂದ್ರೆ 1200 ವಿವಿಧ ಕೇಡರ್ನ ನೌಕರರಿಗೆ ಇದರಿಂದ ಅನುಕೂಲ ಆಗಲಿದೆ ಎಂಬುದರ ಬಗ್ಗೆ ಸಹ ಹೇಳಲಾಗಿದೆ. ಇಲ್ಲಿ ವಿವಿಧ ರೀತಿಯಂತಹ ಕೇಡರ್ನ ನೌಕರರಿಗೆ ಅಂದ್ರೆ 1200 ವಿವಿಧ ಕೇಡರ್ನ ನೌಕರರಿಗೆ ಇದರಿಂದ ಅನುಕೂಲವಾಗಲಿದೆ ಈ ಒಂದು ವೇತನ ಆಯೋಗ ಪರಿಷ್ಕರಣೆ ಆಗೋದ್ರಿಂದ. ಮತ್ತು ವಾರ್ಷಿಕವಾಗಿ ಯಾವ ರೀತಿ ಅಂತ ಸರ್ಕಾರಕ್ಕೆ ಹೊರೆ ಬೀಳಲಿದೆ ಎಂಬುದ್ರ ಬಗ್ಗೆ ಪ್ರಾಥಮಿಕ ವರದಿಗಳು ಇಲ್ಲಿ ವರದಿ ಮಾಡಿವೆ. ಅಂದ್ರೆ ಇಲ್ಲಿ 12,000 ಕೋಟಿ ರೂಪಾಯಿ ಪ್ರತಿ ವರ್ಷ ಹೆಚ್ಚುವರಿಯಾಗಿ ರಾಜ್ಯಕ್ಕೆ ಹೊರೆ ಬೀಳಲಿದೆ ಎಂಬುದ್ರ ಬಗ್ಗೆ ಪ್ರಾಥಮಿಕವಾದ ಮಾಹಿತಿಯಲ್ಲಿ ಕಂಡು ಬಂದಂತಹ ಈ ಒಂದು ಅಂಶವಾಗಿದೆ. ಮತ್ತು ನಿಮ್ಗೆಲ್ಲ ಗೊತ್ತಿದೆ 1952 ರಿಂದ 2022 ರವರೆಗೆ ಇಲ್ಲಿ ಯಾವ ರೀತಿಯ ಅಂತ 12 ವೇತನ ಆಯೋಗ ಸಮಿತಿಗಳು ಜಾರಿಯಾಗಿವೆ. ಇಲ್ಲಿ ಈಗ 7ನೇ ವೇತನ ಆಯೋಗಕ್ಕೆ ಚನಗಣನೆ ನಡೀತಾ ಇದೆ. ಇನ್ನೇನು ಒಂದೇ ತಿಂಗಳಲ್ಲಿ ಮಧ್ಯಂತರ ವರದಿ ಬರುವ ಸಕಲ ಸಿದ್ಧತೆಗಳನ್ನು ರಾಜ್ಯದ ಈ ಒಂದು ವೇತನ ಆಯೋಗ ಮಾಡಿಕೊಳ್ತಾ ಇದೆ. ತದನಂತರ ವೇತನ ಪರಿಷ್ಕರಣೆ ಎಂಬುದು ಎಷ್ಟು ವರ್ಷಗಳಿಗೆ, ಇದು ಸಾಂಪ್ರದಾಯನು ಹೌದು, 5 ವರ್ಷಗಳಿಗೊಮ್ಮೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಮಾಡೋದು, ಎಲ್ಲ ಒಂದು ಸರ್ಕಾರಿ ನೌಕರರ ಒಂದು ವೇತನ ಪರಿಷ್ಕರಣೆ ಮಾಡೋದು ಸರ್ಕಾರದ ಒಂದು ಸಾಂಪ್ರದಾಯಿಕ ಹಾಗೂ ಈ ಒಂದು ಅವರ ಒಂದು ಕೆಲಸ. ತದನಂತರ 12,000 ಕೋಟಿ ರೂಪಾಯಿ ಪ್ರತಿ ವರ್ಷವಾಗಿ ಹೆಚ್ಚುವರಿಯಾಗಿ ಹೊರೆ ಆಗಲಿದೆ ಎಂಬುದರ ಬಗ್ಗೆ ಸಹ ಇಲ್ಲಿ ವಿವಿಧ ರೀತಿಯಂತ ಆಯಾಮಗಳಲ್ಲಿ ಇಲ್ಲಿ ಲೆಕ್ಕ ಹಾಕಲಾಗಿ ಈ ಒಂದು ಅಂಕಿ ಅಂಶಗಳನ್ನು ನೀಡಿರ್ತಾರೆ. ತದನಂತರ ಈ ಒಂದು ಅಂಶಗಳಿಂದ ತಿಳಿದು ಕೆಲವೇ ದಿನಗಳಲ್ಲಿ ಶೀಘ್ರದಲ್ಲೇ ಎಂಬುದರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಈ ಒಂದು ವೇತನ ಆಯೋಗದಿಂದ ಸರ್ಕಾರಕ್ಕೆ ಸಲ್ಲಿಕೆಯಾಗಿ ಇದೆ, ಬೇಗನೆ ಜಾರಿಯಾಗಿ ಸಮಸ್ತ ಸರ್ಕಾರಿ ನೌಕರ ಬಂಧುಗಳಿಗೆ ನೆರವಾಗಲಿ ಎಂಬುದರ ಬಗ್ಗೆ ಇಲ್ಲಿ ನಿರೀಕ್ಷೆಯಲ್ಲಿ ಸಮಸ್ತ ಸರ್ಕಾರಿ ನೌಕರರು ಇದ್ದಾರೆ ಎಂಬುದರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಇಲ್ಲಿ ಸರಿಸುಮಾರು 5.5 ಲಕ್ಷದಷ್ಟು ಸರ್ಕಾರಿ ನೌಕರರು, ನಿಗಮ ಮಂಡಳಿ ಪ್ರಾಧಿಕಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ 3 ಲಕ್ಷ ಸರ್ಕಾರಿ ನೌಕರರು, ತದನಂತರ ನಿವೃತ್ತ ನೌಕರರು ಇಲ್ಲಿ 4 ಲಕ್ಷದಷ್ಟು
ಈ ಒಂದು ಸರ್ಕಾರಿ ನೌಕರರಿಗೆ ಮತ್ತು 12 ವಿವಿಧ ಕೇಡರ್ನ ನೌಕರರಿಗೆ ಇದರಿಂದ ಸಹಾಯವಾಗಲಿದೆ ಮತ್ತು ವಾರ್ಷಿಕವಾಗಿ 12,000 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಹೊರ ಬೀಳಲಿದೆ ರಾಜ್ಯ ಸರ್ಕಾರಕ್ಕೆ ಮತ್ತು 5 ವರ್ಷಗಳಿಗೊಮ್ಮೆ ಎಲ್ಲರಿಗೂ ಗೊತ್ತಿರುವ ಹಾಗೆ 5 ವರ್ಷಗಳಿಗೊಮ್ಮೆ ವೇತನ ಆಯೋಗ ಪರಿಷ್ಕರಣೆ ಆಗುತ್ತೆ ಸರ್ಕಾರಿ ನೌಕರರಿಗೆ ಹಾಗೂ ಯಾವ ರೀತಿ ಅಂತ ವೇತನ ಆಯೋಗದಲ್ಲಿ ಸಮಿತಿಯ ರಚನೆ ಆಗಿರಬಹುದು ಅಧ್ಯಕ್ಷರ ರಚನೆ ಆಗಿರಬಹುದು ತದನಂತರ ಇಲ್ಲಿ ಕೆಲವೊಂದಿಷ್ಟು ಪ್ರಾಥಮಿಕವಾದಂತ ಸಭೆಗಳಾಗಿರಬಹುದು ತದನಂತರ ಯಾವ ರೀತಿ ಅಂತ ಎಲ್ಲ ಒಂದು ಸರ್ಕಾರಿ ಒಂದು ನೌಕರರಿಗೆ ಯಾವ ರೀತಿ ಅಂತ ಅಪ್ಡೇಟ್ ಗಳನ್ನು ನೀಡ್ತಾ ಇದ್ದಾರೆ ಯಾವ ರೀತಿಯಾಗಿ ಚುರುಕುಗೊಂಡಿವೆ ಈ ಒಂದು ವೇತನ ಆಯೋಗದ ಕಾರ್ಯಗಳನ್ನು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡಿದಿರಾ ಮತ್ತು ಫಿಟ್ಮೆಂಟ್ ಫ್ಯಾಕ್ಟರ್ ಮೊನ್ನೆ ತಾನೇ ಕರ್ನಾಟಕ ರಾಜ್ಯದ 7ನೇ ವೇತನ ಆಯೋಗ ಯಾವ ರೀತಿಯಾಗಿ ಫಿಟ್ಮೆಂಟ್ ಅಂಶ ನೀಡಲಿದೆ ಎಂಬುದರ ಬಗ್ಗೆ ಸಿ ಎಸ್ ಷಡಕ್ಷರಿ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಕ್ಷರಿ ಅವರು ಕಲಬುರಗಿಯಲ್ಲಿ ಮಾತನಾಡಿ ಅವರು ಯಾವ ರೀತಿ ಅಂತ ಹೇಳಿದರೆ 40% ಅಷ್ಟು ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಮುಖಾಂತರವಾಗಿ 7ನೇ ವೇತನ ಆಯೋಗದ ಅಡಿಯಲ್ಲಿ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ವೇತನ ಪಡೆಯಲಿದ್ದಾರೆ ಯಾವುದೇ ಡೌಟ್ ಇಲ್ಲ ಎಂಬುದರ ಬಗ್ಗೆ ಹೇಳಿದ್ದಾರೆ ಮತ್ತು ಮಾರ್ಚ್ನಲ್ಲಿಯೇ ಈ ಒಂದು ವೇತನ ಆಯೋಗದ ಅಡಿಯಲ್ಲಿ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ವೇತನ ಪಡೆಯಲಿದ್ದಾರೆ ಎಂಬುದರ ಬಗ್ಗೆ ಆಶ್ವಾಸನೆಯನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿ ಏನನ್ನು ತಿಳ್ಕೊಂಡಿವೆ ಅಂದ್ರೆ ರಾಜ್ಯದಲ್ಲಿ ಈಗಾಗಲೇ ಬರದಿಂದ ಸಾಗ್ತಾ ಇದೆ ಈ ಒಂದು 7ನೇ ವೇತನ ಆಯೋಗದ ಒಂದು ಕೆಲಸಗಳು 19/11/2022 ರಿಂದ ಏನು 13/12/2022 ರವರೆಗೆ ಅಂದ್ರೆ ಸರಿಸುಮಾರು ಒಂದು ತಿಂಗಳಲ್ಲಿ ಯಾವ ರೀತಿ ಅಂತ ಬೆಳವಣಿಗೆಗಳು ಕಂಡು ಬಂದವೆ ಈ ಒಂದು ವೇತನ ಆಯೋಗದಲ್ಲಿ ಎಂಬುದರ ಬಗ್ಗೆ ನೋಡಿದ್ರಿ ಇನ್ನೇನು ಒಂದು ತಿಂಗಳ ಒಳಗಾಗಿನೇ ವೇತನ ಆಯೋಗ ತನ್ನ ವರದಿಯನ್ನು ನೀಡಲಿದೆ ಮಧ್ಯಂತರ ವರದಿ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಅನುಕೂಲಕರವಾಗುವಂತೆ ತದನಂತರ ಮಾರ್ಚ್ ಏನೋ ಫೆಬ್ರವರಿಯಲ್ಲಿ ಬಜೆಟ್ನಲ್ಲಿ 12,000 ಕೋಟಿ ಪ್ರತಿ ವರ್ಷಕ್ಕೆ ಹೊರೆಯಾಗಲಿಗೆ ಹೆಚ್ಚುವರಿಯಾಗಿ ಹೊರೆಯಾಗಲಿದೆ ಆ ಒಂದು ಮೊತ್ತವನ್ನು ಕೈದಿರಿಸಲಾಗುವುದು ಎಂಬುದರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಆಶ್ವಾಸನೆಯನ್ನು ನೀಡಿದ್ದಾರೆ ತದನಂತರವಾಗಿ ಏಪ್ರಿಲ್ ಅಥವಾ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳು ನಲ್ಲಿ ಈ ಒಂದು 7ನೇ ವೇತನ ಆಯೋಗ ಜಾರಿಗೆ ಬಂದು 7ನೇ ವೇತನ ಆಯೋಗದ ಅಡಿಯಲ್ಲಿನೇ ಸರ್ಕಾರಿ ನೌಕರರು ವೇತನ ಪಡೆಯಲಿದ್ದಾರೆ ಎಂಬುದರ ಬಗ್ಗೆ ನೀವೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನೋಡಿದ್ದೀರಾ ಮತ್ತು ಈ ಒಂದು 7ನೇ ವೇತನ ಆಯೋಗದಿಂದ ಯಾವ ರೀತಿಯಾದಂತಹ ಯಾರಿಗೆಲ್ಲ ಲಾಭವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನೋಡಿದಿರಾ ತದನಂತರವಾಗಿ ಕೆಲವೊಂದಿಷ್ಟು ಯಾವ ರೀತಿಯಾದಂತಹ ಎಷ್ಟು ವರ್ಷಗಳಿಗೆ ಮತ್ತು ಎಷ್ಟು ವೇತನ ಆಯೋಗ ಮತ್ತು ಸಮಿತಿಗಳಾಗಿದ್ದಾವೆ ಎಷ್ಟು ವರ್ಷಗಳಿಗೊಮ್ಮೆ ವೇತನ ಆಯೋಗ ಸಮಿತಿಗಳು ರಚಿಸ್ತಾರೆ ತದನಂತರವಾಗಿ ಎಷ್ಟು ಜನರನ್ನು ಇಲ್ಲಿ ತಾತ್ಕಾಲಿಕವಾಗಿ 7ನೇ ವೇತನ ಆಯೋಗಕ್ಕೆ ಇಲ್ಲಿ ರಚನೆಗೆ ಒಂದು ಸಹಕಾರಿ ಆಗುವಂತೆ ಒಂದು ಸ್ಟಾಫ್ ಮತ್ತು ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ ಅದರ ಬಗ್ಗೆ ಮತ್ತು ಕಚೇರಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡಿದ್ದೀರಾ ಇದೇ ತರಹ ಮಾಹಿತಿಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಿವನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಗಳೊಂದಿಗೆ ಮತ್ತು ನಿಮ್ಗೆ ಏನಾದರೂ ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕಾದ್ರೆ 40% ಫಿಟ್ಮೆಂಟ್ ಫ್ಯಾಕ್ಟರ್ ಮುಖಾಂತರವಾಗಿ ನಿಮ್ಮ ಒಂದು ಬೇಸಿಕ್ಗೆ ಅನುಗುಣವಾಗಿ ಎಷ್ಟು ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಾಗಿ ನೀವು ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅವೈಲೇಬಲ್ ಇರುತ್ತೆ ಆ ಲಿಂಕ್ನಲ್ಲಿ ವಿಡಿಯೋ ಇರುತ್ತೆ ಆ ವಿಡಿಯೋನು ನೀವು ರೆಫರ್ ಮಾಡ್ಬೋದು ಅಥವಾ ಪ್ಲೇಲಿಸ್ಟಲ್ಲಿ ವಿಡಿಯೋ ಇರುತ್ತೆ ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ 30% ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಿದ್ರೆ ಎಷ್ಟಾಗುತ್ತೆ 35% ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಿದರೆ ಎಷ್ಟಾಗುತ್ತೆ 40% ಅಷ್ಟು ಫಿಟ್ಮೆಂಟ್ ಫ್ಯಾಕ್ಟರ್ ಅಂಶ ನೀಡಿದರೆ ಎಷ್ಟಾಗುತ್ತೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಗಳಿಗೆ ಆ ಒಂದು ವಿಡಿಯೋನು ನೀವು ರೆಫರ್ ಮಾಡಬಹುದು ಆ ಒಂದು ವಿಡಿಯೋ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸಂಘ ಸಿದ್ಧಪಡಿಸಿರುವ ಪ್ರಾಥಮಿಕ ವರದಿಯ ಪ್ರಕಾರವಾಗಿ ನಾವು ಸಿದ್ಧಪಡಿಸಿರ್ತೀವಿ ಅದರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತೀವಿ ನಿಮ್ಗೇನು ಅನಿಸುತ್ತೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಅಂತ ಫಿಟ್ಮೆಂಟ್ ಫ್ಯಾಕ್ಟರ್ ನೀಡ್ತಾರೆ ಮತ್ತು ಮಧ್ಯಂತರ ವರದಿ ಯಾವಾಗ ಬರಬಹುದು ಮತ್ತು 7ನೇ ವೇತನ ಆಯೋಗದ ಅಡಿಯಲ್ಲಿ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಯಾವಾಗಲಿಂದ ವೇತನ ಪಡೆಯಬಹುದು ಎಂಬುದರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಾಮೆಂಟ್ಸಲ್ಲಿ ತಿಳಿಸಿ ಹಾಗೂ ಇಲ್ಲಿ ಪ್ರಮುಖವಾಗಿ IAS ಅಧಿಕಾರಿ ನಿವೃತ್ತ IAS ಅಧಿಕಾರಿ ಅವರು ಡಾಕ್ಟರ್ ಸುಧಾಕರ್ ರಾವ್ ಅವರು ಈ ಒಂದು 7ನೇ ವೇತನ ಆಯೋಗದ ಸಮಸ್ತ ಒಂದು ಕೆಲಸ ಕಾರ್ಯಗಳನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅವರು ಯಾವ ರೀತಿ ಅಂತ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು ಹಿತ ಕಾಯ್ತಾರೆ ಎಂಬುದರ ಬಗ್ಗೆ ಕಾದು ನೋಡಬೇಕು ಯಾಕಂದ್ರೆ ಕೆಲವೊಂದಿಷ್ಟು ಬದಲಾವಣೆಗಳು ರಾಜ್ಯದ ಯಾವ ರೀತಿಯಾಗಿ ಸಮಸ್ತ ಸರ್ಕಾರಿ ನೌಕರರು ಕೇಳ್ತಾ ಇದ್ದಾರೆ ಅಂದ್ರೆ ಫಿಟ್ಮೆಂಟ್ ಫ್ಯಾಕ್ಟರ್ 40% ಬೇಸಿಕ್ ನೊಂದಿಗೆ DA ಮರ್ಜ್ ಮಾಡಬೇಕು ಮತ್ತು ಕೇಂದ್ರಕ್ಕೆ ಸರಿಸಮಾನವಾದ ವೇತನ ನೀಡಬೇಕು ಹಾಗೂ ಕೇಂದ್ರದಲ್ಲಿ ನೀಡುವಂತಹ ವಿವಿಧ ವೇತನ ಭತ್ಯೆಗಳು ಕೇಂದ್ರಕ್ಕೆ ಅಲ್ಲಿ HRA ಮನೆ ಬಾಡಿಗೆ ಆಗಿರ್ಬೋದು ಮತ್ತು
ಇಲ್ಲಿ ಟ್ರಾವೆಲಿಂಗ್ ಭತ್ಯೆ ಆಗಿರ್ಬೋದು, ಮತ್ತಿಂತ ಮತ್ತಿತರ ಒಂದು ಭತ್ಯೆ ವೇತನ ಭತ್ಯೆಗಳು ಕೇಂದ್ರಕ್ಕೆ ಸರಿಸಮಾನವಾಗಿ ನೀಡಬೇಕು, ಮತ್ತಿತರ ಒಂದು ಸರ್ಕಾರಿ ನೌಕರರಿಗೆ ಯಾವ ರೀತಿಯಾಗಿ ಸಮಾಧಾನಗೊಳಿಸ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಕಾದು ನೋಡಬೇಕು. ಮತ್ತು ನಿಮ್ಗೆ ಏನನ್ಸುತ್ತೆ, ಫಿಟ್ಮೆಂಟ್ ಫ್ಯಾಕ್ಟರ್ 40% ನೀಡ್ತಾರ ಮತ್ತು ಯಾವ ರೀತಿ ಅಂತ ಏಪ್ರಿಲ್ ಅಥವಾ ಮಾರ್ಚ್ ತಿಂಗಳಿಂದಲೇ ಯಾವ ರೀತಿಯಾಗಿ ಜಾರಿ ಆಗ್ಬೋದು ಎಂಬುದ್ರ ಬಗ್ಗೆ ನಿಮ್ಮ ಒಂದು ಉತ್ತರನು ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಶುಭರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ನಿಮ್ಮ ಒಂದು ಬೇಸಿಕ್ ನೊಂದಿಗೆ ಡಿ ಎ ಮರ್ಜ್ ಮಾಡಲಾಗಿ 30% ಫಿಟ್ಮೆಂಟ್ ಫ್ಯಾಕ್ಟರ್, 35% ಫಿಟ್ಮೆಂಟ್ ಫ್ಯಾಕ್ಟರ್ ಅಥವಾ 40% ಫಿಟ್ಮೆಂಟ್ ಫ್ಯಾಕ್ಟರ್ ಮುಖಾಂತರ ಎಷ್ಟು ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದರೆ ದಯವಿಟ್ಟು ನಿಮ್ಮ ನಮ್ಮ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅವೈಲೇಬಲ್ ಇರುತ್ತೆ. ಅಲ್ಲಿ ಪ್ರತಿಯೊಬ್ಬರ ಒಂದು ಅವರ ಒಂದು ಬೇಸಿಕ್ಗೆ ಅನುಗುಣವಾಗಿ ಫಿಟ್ಮೆಂಟ್ ಫ್ಯಾಕ್ಟರ್ಗೆ ಯಾವ ರೀತಿಯಾಗಿ ಹೆಚ್ಚಳವಾಗಲಿದೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಎಂಬುದರ ಬಗ್ಗೆ ವೇತನ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾವು ವಿಡಿಯೋದ ಮುಖಾಂತರ ನೀಡುತ್ತೀವಿ. ಪ್ಲೇಲಿಸ್ಟಲ್ಲಿ ವಿಡಿಯೋದ ಲಿಂಕ್ನು ಸಹ ಅವೈಲೇಬಲ್ ಇರುತ್ತೆ, ನೀವು ಪ್ಲೇಲಿಸ್ಟಲ್ಲಿ ವಿಡಿಯೋನು ಸಹ ನೋಡ್ಬೋದು. ಶುಭರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದಗಳು, ಶುಭವಾಗಲಿ.